ಹೇಳ್ತಾ ಇದ್ದೀನಿ, ನೀವು ಮೊಬೈಲ್ ಕೊಡ್ತೀರಿ, ಕಾಲೇಜಿಗೆ ಕಳಿಸ್ತೀರಿ, ಕಳಿಸ್ರಿ, ಓದ್ಲಿ, ಓದಲೇಬೇಕು. ಜೊತೆಗೆ ಆ ಮೊಬೈಲ್ ಅನ್ನು ಒಂದು ಸಲ ಚೆಕ್ ಮಾಡಬೇಕು, ವಾರಕ್ಕೆ ಒಂದ್ಸಲ ಆದರೂ ಚೆಕ್ ಮಾಡಬೇಕು. ಮಿಸ್ ಕಾಲ್ಗಳು, ವ್ಯಾಟ್ಸಪ್ಗಳು, ಏನೇನು ನೋಡ್ತಾ ಇದ್ದಾಳೆ ನನ್ನ ಮಗಳು. ಸಂಡಾಸದೊಳಗೆ ಹೋಗಿ ಗುಜು 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 ಏನೋ ಮಾತಾಡ್ತಾ ಇದ್ದಾಳೆ. ಮನೆ ಮೇಲ್ಗಡೆ ಹೋಗಿ ಏನೋ ಗುಜು 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 ಮಾತಾಡ್ತಾ ಇದ್ದಾಳೆ. ಅನಾಹುತ ಆದ ಕೂಡಲೇ ಬೊಂಬಡಿ ಹೊಡೆಯಕ್ ಹೋಗ್ಬೇಡ್ರಿ. ಅನಾಹುತಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸಬೇಕು. ನನ್ನ ಮಗಳನ್ನ, ನನ್ನ ಅಕ್ಕ, ನನ್ನ ತಂಗಿ ಏನು, ಎಲ್ಲಿ, ಯಾವ ರೀತಿ ಅಂತನ್ನುವಂತದ್ದು. ಅಷ್ಟೇ ಅಲ್ಲ, ನನ್ನ ಅಕ್ಕ ತಂಗಿಯರು ಕೂಡ ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದಲ್ಲಿರುವಂತಹ ಸ್ವಾತಂತ್ರ್ಯ ಮುಸ್ಲಿಂ ಧರ್ಮದಲ್ಲಿ ಇಲ್ಲ. ಬುರ್ಕಾ ಹಾಕೊಂಡು ಓಡಾಡಬೇಕಾಗತ್ತೆ ನೀವು. ಬುರ್ಕಾ ಹಾಕೊಂಡು ನಾಲ್ಕೈದು ಜನ ಹೆಂಡತಿಯರೊಳಗೆ ನೀವು ಒಬ್ರು. ಇಲ್ಲಿ ಸ್ವಾತಂತ್ರ್ಯ ಇದೆ. ಎಲ್ಲಿ ಬೇಕಾದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು, ಪೂಜೆ ಮಾಡಬಹುದು, ಆನಂದವಾಗಿ ನಿಮ್ಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಇದೆ. ಸೊ ನಿಮಗೆ ಏನೇ ಕಷ್ಟ, ನೋವು, ತೊಂದರೆ, ಕೆಟ್ಟ ಪರಂಪರೆಯಲ್ಲಿ ಬಿದ್ದುಕೊಂಡು ವಿಲಿ ವಿಲಿ ಒದ್ದಾಡ್ತಾ ಇರುವಂತಹದ್ದು ನಾನು ಅನು ಇರೋದೇ ಇದಕ್ಕೋಸ್ಕರ ಅಂತ ಒಂದು ನೆನಪಿಟ್ಕೊಳ್ಳಿ. ಬರೇ ಪೂಜೆ, ಪುನಸ್ಕಾರ, ಹೋಮ, ಹವನ ಅಷ್ಟೇ ಅಲ್ಲ, ಇದೊಂದು ನಿಮಿತ್ತದ ಮೂಲಕ ಹಿಂದೂ ಸಮಾಜ ಆನಂದವಾಗಿರಬೇಕು, ಸುಖವಾಗಿರಬೇಕು, ಸುರಕ್ಷಿತವಾಗಿರಬೇಕು. ಅದಕ್ಕೋಸ್ಕರ ನಮ್ಮ ದೇವಸ್ಥಾನಗಳು, ನಮ್ಮ ಮಠಗಳು, ನಮ್ಮ ಪೀಠಾಧಿಪತಿಗಳು, ನಮ್ಮ ಈ ಅರ್ಚಕರು ವೃಂದ, ಪೂಜಾರಿಗಳ ವೃಂದ ಇದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇದರಲ್ಲಿ ಒಂದು ರೀತಿಯ ನಾವು ನಮ್ಮ ಸಮಾಜದಲ್ಲಿ ಅಂಟುಕೊಂಡಂತಹ ಒಂದು ಬಹಳ ಕೆಟ್ಟ ರೋಗ ಇದೆ, ಅಸ್ಪೃಶ್ಯತೆ. ಡಾಕ್ಟರ್ ಅಂಬೇಡ್ಕರ್ ಎಂಥ ಮಹಾನ್ ವ್ಯಕ್ತಿ ರೀ, ಬ್ಯಾರಿಸ್ಟರ್ ಆದರು. ಧೂಳು ಧೂಳಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಬ್ಯಾರಿಸ್ಟರ್ ಆಗಿ ಆದ ಮೇಲೂ ಕೂಡ ಅಸ್ಪೃಶ್ಯತೆ ಮುಟ್ಟೋದು, ನನಗೆ ಮುಟ್ಬೇಡಿ, ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ ಅಂತನ್ನುವಂಥದ್ದು ಒಂದು ಕೆಟ್ಟ ರೋಗ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅಂಟುಕೊಂಡಿದೆಯಲ್ಲ, ಅದು ಹೋಗ್ಬೇಕು. ಬಹಳ ಕೆಟ್ಟ ರೋಗ ರೀ. ನಮ್ಮ ಮನೆಯಲ್ಲಿ ಆ ಒಬ್ಬ ಹರಿಜನ, ಒಬ್ಬ ದಲಿತ, ಒಬ್ಬ ಅಸ್ಪೃಶ್ಯ ಅಂತ ಹೇಳಿ ಬಂದು ನಿಂತರೆ ನಮ್ಮ ಆ ಅಸ್ಪೃಶ್ಯನ ಮನೆ ಅವನು ಎದುರು ಕಣ್ಣು ಎದುರುಗಡೆನೆ ಬೆಕ್ಕು ಒಳಗಡೆ ಹೋಗುತ್ತೆ, ಎಮ್ಮೆ ಒಳಗಡೆ ಹೋಗುತ್ತೆ, ಆಡು ಒಳಗಡೆ ಹೋಗುತ್ತೆ, ನಾಯಿ ಒಳಗಡೆ ಹೋಗುತ್ತೆ ಮನೆ ಒಳಗಡೆಗೆ. ಆ ಎಲ್ಲಾ ಪ್ರಾಣಿಗಳ ಒಳಗಡೆ ಹೋದಾಗ ಆ ವ್ಯಕ್ತಿ ಮಾತ್ರ ಅಲ್ಲೇ ನಿಂತಿರ್ತಾನ್ರಿ, ಅವನು ಬಾಗಲಲ್ಲೇ ನಿಂತಿರ್ತಾನೆ. ಆ ನಾಯಿಗಳಕ್ಕಿಂತ, ಆ ಬೆಕ್ಕುಗಳಕ್ಕಿಂತ, ಎಮ್ಮೆಗಳಕ್ಕಿಂತ ಅಥವಾ ಇದಕ್ಕಿಂತ ನಾನು ಕೀಳಾದ್ನ? ನಾನು ಮನುಷ್ಯನೇ ಇದ್ದೇನಲ್ರಿ. ಅಂಬೇಡ್ಕರ್ ಮಹಾನ್ ವ್ಯಕ್ತಿ, ಅವರು ಅನುಭವಿಸಿದಂಥದ್ದನ್ನ ಆ ಸಮಾಜದ ಏಳಿಗೆಗೋಸ್ಕರ, ಬರೇ ಸಮಾಜದಷ್ಟಲ್ಲ, ಈ ದೇಶದ ಅಂಟ್ಕೊಂಡಂತ ರೋಗವನ್ನು ಹೋಗಲಾಡಿಸಿ ಹಿಂದೂ ಸಮಾಜವನ್ನ ಮತ್ತೆ ಮೇಲೆ ಏಳಬೇಕು ಅಂತನ್ನುವಂಥದ್ದು ಏಕೈಕ ಗುರಿ ಇತ್ತು ಆ ವ್ಯಕ್ತಿಯಲ್ಲಿ. ಬಂಧುಗಳೇ, ಒಮ್ಮೆಲೆ ಆಗ್ಲಿಕ್ಕಿಲ್ಲ, ಆದರೆ ಹಂತ ಹಂತವಾಗಾದರೂ ಕೂಡ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು. ಅವನೂ ಮನುಷ್ಯ, ಅವನೂ ಇದಾರ್ತಾನೆ, ಗಲೀಜು, ಹೌದು ಗಲೀಜು, ಬೇಕಾದ್ರೆ ನಾನು ಎಲ್ಲಾ ಜಾತಿಗಳಲ್ಲೂ ಗಲೀಜಿದೆ. ಆದರೆ ಅಸ್ಪೃಶ್ಯರು ಅಂತನ್ನುವಂಥವ್ರು ನಮ್ಮವರೇ ಅಂತನ್ನುವಂಥ ಭಾವನೆಯಿಂದ ಹಿಂದೂಗಳೇ, ಅವರ ಜಾತಿ, ಮತ ಪ್ರಾಂತ, ಭಾಷೆ, ಪಕ್ಷ ಏನೇ ಇರಲಿ, ನೀನು ಯಾರು ಅಂತ ಕೇಳಿದರೆ ಎದೆ ತಟ್ಟಿ ಹೇಳಬೇಕು, ನಾನು ಹಿಂದೂ ಇದ್ದೀನಿ ಅಂತನ್ನುವಂಥ. ಸೊ ಇದು ಹಿಂದೂ ಸಮಾಜ. ಇವತ್ತು ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಕ್ರಿಶ್ಚಿಯನ್ರು ಮತಾಂತರಗೋಸ್ಕರ ಇದೇ ರೋಗವನ್ನ, ಅಸ್ಪೃಶ್ಯತೆ ನೋಡಿ, ನೀವು ಹರಿಜನರಿಗೆ ಹೇಳ್ತಾರೆ, ಗಿರಿಜನರಿಗೆ ಹೇಳ್ತಾರೆ, ದಲಿತರು ಹೇಳ್ತಾರೆ, ನಿಮ್ಮನ್ನು ದೇವಸ್ಥಾನದಲ್ಲಿ ಸೇರಿಸೋಲ್ಲ, ನಿಮ್ಮನ್ನು ಬಾವಿ ಮುಟ್ಸೋಲ್ಲ, ನಿಮ್ಮನ್ನು ಮನೆಯಲ್ಲಿ ಕರ್ಕೊಳ್ಳೋದಲ್ಲ, ಅದಕ್ಕೆ ಬನ್ನಿ ನಮ್ಮ ಚರ್ಚಿನಲ್ಲಿ, ನಾವು ನಿಮ್ಮನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಮತಾಂತರ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಆಗ್ತಾ ಇದೆ. ಕ್ರಿಶ್ಚಿಯನ್ ಮತಾಂತರ ಆಗ್ತಾ ಇರೋದನ್ನ ತಡೆಯುವಂತಹ ಪ್ರಕ್ರಿಯೆ ನಮ್ಮಲ್ಲೇ ಇದೆ, ನಾವೇ ತಡಿಬೇಕು. ಬರೀ ಅಸ್ಪೃಶ್ಯತೆ ಅಷ್ಟೇ ಅಲ್ಲ, ಬರೋ ದಲಿತರನ್ನಷ್ಟೇ ಅಲ್ಲ, ಇವತ್ತು ಎಲ್ಲಾ ಜಾತಿಗಳಲ್ಲೂ ಕೂಡ ಕ್ರಿಶ್ಚಿಯನ್ರಾಗ್ತಾ ಇದ್ದಾರೆ. ಸೊ ಹಳ್ಳಿ ಹಳ್ಳಿಗಳಿಗೆ ಪ್ರವೇಶ ಮಾಡಿದಂತ ಪಾದ್ರಿಗಳು, ನನ್ಗಳು, ಅಥವಾ ಯೇಸುವಿನ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ ಅವನಿಗೆ ಹೇಳಬೇಕು, ಹುಷಾರ್,
ನಮ್ಮ ಮನೆಯ ಸಮಸ್ಯೆ ನಾವು ಬಗೆಹರಿಸ್ಕೊಳ್ತೇವೆ, ನೀವು ಮೂಗು ತೋರ್ಸಕ್ ಬರಬೇಡ್ರಿ ಅಂತ ಹೇಳಿ ಒದ್ದು ಓಡಿಸ್ಬೇಕು. ನಮ್ಮ ಹಳ್ಳಿಯಲ್ಲಿ ಯಾವುದೇ ಪಾದ್ರಿಯನ್ನ, ಯಾವುದೇ ನನ್ನನ್ನ, ಯಾವುದೇ ಕ್ರಿಶ್ಚಿಯನ್ ಪ್ರಚಾರಕರನ್ನ ಸೇರಿಸಬೇಡ್ರಿ. ಈಗ ನಾಳೆ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಮತಾಂತರ ನಿಷೇಧ ಕಾಯ್ದೆಯನ್ನ ಮಾಡೋರಿದ್ದಾರೆ. ನಾನೇ ಸ್ವತಃ ಸುಮಾರು ಒಂದು 50 ಜನ ಮಠಾಧಿಪತಿಗಳನ್ನು ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿನವರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಮತಾಂತರದ ನಿಷೇಧ ಕಾಯ್ದೆಯನ್ನು ಮಾಡಿ ಸೊ ಈ ರೀತಿಯ ನಮ್ಮ ದೇಶದ ಸಮಸ್ಯೆಗಳು, ನೂರಾರು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ನಾವೇ ನಿಂತ್ಕೊಳ್ಬೇಕಾಗಿದೆ ಅಂತನ್ನುವಂಥದ್ದು ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ ನಾನು ಕೊನೆಯದಾಗಿ ಹೇಳೋದು, ಪ್ರಾರಂಭದಲ್ಲಿ ನಮ್ಮ ಅದೇ ಹೆಸರು ಮಾಡಿದೆ ವೀರೇಶ್ ಬಹಳ ಚೆನ್ನಾಗಿ ಹೇಳಿದ್ರು, ದೀಪ ದೀಪವನ್ನ ಬೆಳಗಿ ಬೆಳಕನ್ನ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕನ್ನ ತರುವಂತಹದ್ದು, ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ತರುವಂತಹದ್ದು ಇದೇ. ನಾನೀ ಹೇಳಿದ ಇದೇ ಅಜ್ಞಾನ. ಸೊ ಈ ಅಜ್ಞಾನವನ್ನ ಹೋಗಲಾಡಿಸೋಕೋಸ್ಕರ ಕಾರ್ತಿಕ ಮಾಸದಲ್ಲಿ ನಾವು ಇವತ್ತು ದೀಪವನ್ನ ಬೆಳೆಸಿದೀವಿ. ಶರೇ ಕುಡಿಯೋದನ್ನ ನಿಲ್ಲಿಸಬೇಕು, ಸರಾಯಿಯನ್ನ ಬಂದ್ ಮಾಡಬೇಕು, ಗೋಹತ್ಯೆಯನ್ನ ನಿಲ್ಲಿಸುವಂತ ನಾವು ಯಾರ್ಯಾರು ನಿಲ್ಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂಘಟಕರು, ಯುವಕರು ಅಥವಾ ಇನ್ಯಾರು ಪ್ರಯತ್ನ, ಅವ್ರಿಗೆ ಸಹಕಾರವನ್ನ ನೀಡಬೇಕು. ಸೊ ಇಡೀ ದೇಶ ಉಳಿದ್ರೆ ನಾವು ಉಳಿತೀವಿ, ದೇಶನೇ ಇಲ್ಲ ಅಂತಂದ್ರೆ ನಾವಿಲ್ಲ, ನಮ್ಮ ದೇವಸ್ಥಾನ ಇಲ್ಲ, ನಮ್ಮ ಪೂಜೆ ಇಲ್ಲ,